ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಓಂ ನಮಃ ಶಿವಾಯ. ಸರ್ವರಿಗೂ ಭಕ್ತಿಯ ಶರಣು ಶರಣಾರ್ಥಿ. ನಾನು ನಿಮ್ಮ ಯೋಗ ಗುರು ವೈದ್ಯ ಶ್ರೀ ಚನ್ನಬಸವಣ್ಣ, ಶ್ರೀಗಂಗಾ ಯೋಗ ನಿಸರ್ಗ ಚಿಕಿತ್ಸಾ ಹಾಗೂ ಆಯುರ್ವೇದ ಸಂಶೋಧನಾ ಕೇಂದ್ರ, ಆರೋಗ್ಯ ಮಹಾಮನೆ, ಬೆಂಗಳೂರು ಹುಬ್ಬಳ್ಳಿ ಧಾರವಾಡದ ಹತ್ತಿರ ಮುರುಕಟ್ಟೆ. ಆದಮೇಲೆ ತಮ್ಮೆಲ್ಲರಿಗೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಭಕ್ತಿಯ ಸ್ವಾಗತ. ಇವತ್ತಿನ ಸಂಚಿಕೆಯಲ್ಲಿ ಮಲಬದ್ಧತೆಯನ್ನು ನಿವಾರಣೆ ಮಾಡತಕ್ಕಂಥ ಮುದ್ರೆ ಮತ್ತು ಪ್ರಾಣಾಯಾಮವನ್ನು ಕುರಿತಾಗಿ ಮಾಹಿತಿಗಳನ್ನು ನೋಡೋಣ. ಮಲಬದ್ಧತೆ ಬರಲಿಕ್ಕೆ ಪ್ರಧಾನ ಕಾರಣಗಳು ನಮ್ಮ ಆಹಾರ ಪದ್ಧತಿ, ನಮ್ಮ ದಿನಚರ್ಯ, ಇವೆಲ್ಲವುಗಳು ಅಸಮತೋಲನಗೊಂಡಿರತಕ್ಕಂಥದ್ದು. ತಡವಾಗಿ ಮಲಗೋದು, ತಡವಾಗಿ ಏಳೋದು, ಫಾಸ್ಟ್ ಫುಡ್ಡು, ಜಂಕ್ ಫುಡ್ಗಳನ್ನು ತಿನ್ನೋದು, ಇದರಿಂದ ಕರುಳಿನ ಆ ಒಂದು ಶಕ್ತಿ ಕುಗ್ತಾ ಹೋಗ್ತಾ ಇದೆ. ಹೀಗೆ ಕರುಳಿನಲ್ಲಿ ಶಕ್ತಿ ಕುಗ್ಗಿದಾಗ ಅದರಿಂದ ಏನಾಗುತ್ತೆ, ಕರುಳಿನ ಮೂಲ ಪ್ರಾಣ ಅಪಾನವಾಯು ಕರುಳಿನಲ್ಲಿ ಕರುಳಿನ ಕ್ರಿಯಾಶೀಲತೆಯನ್ನು ಹೆಚ್ಚಿಸ್ತಕ್ಕಂಥ ಪ್ರಾಣಶಕ್ತಿಗೆ ಅಪಾನವಾಯು ಅಂತ ಕರೀತಾರೆ. ಶರೀರದ ವಿಭಿನ್ನ ಭಾಗದಲ್ಲಿ ವಿಭಿನ್ನ ರೀತಿಯಾಗಿರ್ತಕ್ಕಂಥ ವಾಯುಗಳು ಕಾರ್ಯನಿರ್ವಹಿಸ್ತವೆ. ಪ್ರಾಣ ಅಪಾನ ವ್ಯಾನ ಉದಾನ ಸಮಾನ ಅಂತಕ್ಕಂಥ ಪಂಚ ಪ್ರಾಣಗಳು ಶರೀರದ ವಿಭಿನ್ನ ಭಾಗದಲ್ಲಿ ಕೆಲಸ ಮಾಡೋದು ಭಾಳ ವಿಭಿನ್ನವಾಗಿರ್ತಕ್ಕಂಥ ಒಂದು ಪ್ರಾಣಶಕ್ತಿಯ ಕಾರ್ಯ. ಆ ಒಂದು ಪ್ರಾಣಗಳಲ್ಲಿ ಮುಖ್ಯವಾಗಿ ಕರುಳಿನ ಕ್ರಿಯಾಶೀಲತೆಗೆ ಅಪಾನವಾಯುವೇ ಮೂಲ ಕಾರಣ. ಆ ಅಪಾನವಾಯು ಏನಾಗ್ತದೆ, ನಿಷ್ಕ್ರಿಯಗೊಂಡಾಗ ನಮ್ಮಲ್ಲಿ ಮಲಬದ್ಧತೆಯ ಸಮಸ್ಯೆ ಹೆಚ್ಚಾಗ್ತದೆ. ಅದಕ್ಕೆ ಅಪಾನ ವಾಯುವನ್ನು ಕ್ರಿಯಾಶೀಲಗೊಳಿಸಬೇಕು ಮೊದಲು. ಅದಕ್ಕಾಗಿಯೇ ಯೋಗದಲ್ಲಿ ಅಪಾನ ಮುದ್ರೆ ಅಂತ ಇದೆ. ಮಧ್ಯದ ಬೆರಳು, ಉಂಗುರ ಬೆರಳು, ಹೆಬ್ಬೆರಳು, ಈ ಮೂರೂ ಬೆರಳನ್ನು ಸೇರಿಸಿದಾಗ ಇದಕ್ಕೆ ಅಪಾನ ಮುದ್ರೆ ಅಂತ ಕರೀತಾರೆ. ಈ ಮುದ್ರೆ ನೀವು ಮಾಡೋದ್ರಿಂದ ಮಲಬದ್ಧತೆಯ ಸಮಸ್ಯೆಗೆ ಶಾಶ್ವತ ಪರಿಹಾರ. ನಾವು ಯಾವುದೇ ವಿರೇಚನ ಔಷಧಿಗಳನ್ನು ತೆಗೆದುಕೊಳ್ಬೋದು, ಯಾವುದೇ ಬೇದಿಗೆ ಔಷಧಿಗಳನ್ನ ಮತ್ತು ಮನೆಮದ್ದುಗಳನ್ನ ಮಾಡಿಕೊಳ್ಬೋದು. ಅದು ಕೂಡ ತಮಗೆ ಏನಾಗುತ್ತಂದರೆ ಕೆಲವು ನಿಗದಿತ ಸಮಯದವರೆಗೂ ನಿಮಗೆ ಪರಿಣಾಮವನ್ನು, ಪರಿಹಾರವನ್ನು ಒದಗಿಸ್ಬೋದು. ಆದರೆ ಶಾಶ್ವತವಾಗಿ ನಿಮಗೆ ಪರಿಣಾಮ ಮತ್ತು ಪರಿಹಾರವನ್ನು ಒದಗಿಸ್ಲಿಕ್ಕೆ ನಿಮ್ಮ ಒಳಗಿರ್ತಕ್ಕಂಥ ವಾಯು ಕ್ರಿಯಾಶೀಲಗೊಳ್ಬೇಕು. ಆ ವಾಯು ಕ್ರಿಯಾಶೀಲಗೊಳಿಸ್ಲಿಕ್ಕೆ ನೀವು ಈ ಮುದ್ರೆ, ಅಪಾನ ಮುದ್ರೆಯನ್ನು ಮಾಡೋದು. ಈ ಮುದ್ರೆಯನ್ನು ಇಟ್ಕೊಂಡು ಕಪಾಲಭಾತಿ ಬೆಳಗಿನ ಹೊತ್ತಿನಲ್ಲಿ ಖಾಲಿ ಹೊಟ್ಟೆಲಿ ಅಪಾನ ಮುದ್ರೆಯಲ್ಲಿ ಕಪಾಲಭಾತಿ ಮಾಡೋದ್ರಿಂದ ನಿಮ್ಮಲ್ಲಿ ಅಪಾನ ವಾಯುವಿನ ಕ್ರಿಯಾಶೀಲತೆ ಹೆಚ್ಚಿಗೆ ಆಗಿ ಮಲಬದ್ಧತೆಗೆ ಶಾಶ್ವತ ಪರಿಹಾರ. ಅಂದರೆ ನಮ್ಮ ದೇಹದಲ್ಲೇ ಔಷಧಿ ಉತ್ಪತ್ತಿ ಮಾಡಿಕೊಳ್ಳೋದು. ಈಗ ಇದಕ್ಕಾಗಿ ಕೆಮಿಕಲ್ ಔಷಧಿಗಳನ್ನು ತಿನ್ನೋದು ಅತ್ಯಂತ ಅಪಾಯಕಾರಿ. ಆಯುರ್ವೇದ ಔಷಧಿಗಳನ್ನು ತಿನ್ನೋದಾಗಲಿ, ಮನೆ ಮದ್ದನ್ನು ಮಾಡೋದು ಆಗಲಿ, ಇದರಲ್ಲೂ ಇದೇನಾಗ್ತದೆ ಅಂತ ಹೇಳಿದ್ರೆ ಸೇಫೆಸ್ಟ್ ಮೆಥಡ್ ಆಗ್ತದೆ. ಆದರೆ ಅದಕ್ಕೂ ಮಿಗಿಲಾಗಿ ಶರೀರವೇ ಸ್ವಯಂ ಔಷಧಿ ತಯಾರು ಮಾಡುವ ರೀತಿಯಲ್ಲಿ ನಿಮ್ಮ ಶರೀರವನ್ನು ಏನು ಮಾಡಬೇಕು, ಕ್ರಿಯಾಶೀಲಗೊಳಿಸ್ಕೊಳ್ಬೇಕು ಅಂತ ಹೇಳಿದರೆ ನೀವೇನು ಮಾಡಬೇಕು, ಪ್ರಾಣಾಯಾಮ ಮಾಡಬೇಕು. ಅಪಾನ ಮುದ್ರೆಯಲ್ಲಿ ಕಪಾಲಭಾತಿ ಪ್ರಾಣಾಯಾಮ. ಈ ಶರೀರದಲ್ಲಿ ಔಷಧಿ ಸೃಷ್ಟಿ ಮಾಡತಕ್ಕಂಥ ಶಕ್ತಿ ಇದೆ. ನಾವು ಹೊರಗಿನಿಂದ ಔಷಧಿ ತೆಗೆದುಕೊಳ್ತೇವಲ್ಲ, ಅಂತಹ ಔಷಧಿಗಳನ್ನ ಶರೀರದಲ್ಲೇ ಸೃಷ್ಟಿ ಮಾಡಿಕೊಳ್ಬೇಕು. ಅಂತಹ ಒಂದು ಶಕ್ತಿ ನೀವು ಪಡ್ಕೊಳ್ಬೇಕು ಅಂದರೆ ಯೋಗ, ಪ್ರಾಣಾಯಾಮಗಳನ್ನ ಮಾಡೋದು. ಇದೊಂದು ಮುದ್ರೆ ಆಯಿತಾ. ಮತ್ತು ಇದೇ ಮುದ್ರೆಯಲ್ಲಿ ನಾಡಿ ಶುದ್ಧಿ ಪ್ರಾಣಾಯಾಮ, ಎಡಗಡೆ ಬಿಡೋದು, ಎಡಗಡೆ ತೆಗೆದುಕೊಳ್ಳೋದು, ಬಲಗಡೆ ಬಿಡೋದು, ಬಲಗಡೆ ತೆಗೆದುಕೊಳ್ಳೋದು, ಮತ್ತು ನಿಧಾನ ಎಡಗಡೆ ಬಿಡೋದು, ಆಶ್ವಾಸವನ್ನು ನಿಧಾನ ಎಡಗಡೆ ತೆಗೆದುಕೊಳ್ಳೋದು, ಹಾಗೆ ಮತ್ತೆ ಬಲಗಡೆ ಬಿಡೋದು, ಬಲಗಡೆ ತೆಗೆದುಕೊಳ್ಳೋದು, ಎಡದಿಂದ ಬಲಕ್ಕೆ, ಬಲದಿಂದ ಎಡಕ್ಕೆ. ನೀವು ಈ ನಾಡಿಶುದ್ಧಿ ಪ್ರಾಣಾಯಾಮವನ್ನು ಎರಡು ರೀತಿ ಮಾಡ್ಬೋದು. ಒಂದು ಅನುಲೋಮ ವಿಲೋಮ ಪ್ರಾಣಾಯಾಮ, ಇನ್ನೊಂದು ನಾಡಿಶುದ್ಧಿ. ಅನುಲೋಮ ವಿಲೋಮ ಅಂತ ಹೇಳಿದ್ರೇನು, ಉಸಿರನ್ನು ತಡೆ ಹಿಡಿದೇ ಮಾಡ್ತಕ್ಕಂಥದ್ದು. ನಾಡಿಶುದ್ಧಿ ಅಂತ ಹೇಳಿದ್ರೆ ನಾನು ಉಸಿರನ್ನು ಬಿಟ್ಟಾಗ ಉಸಿರನ್ನ ಹೊರಗಡೆ ತಡೆಗಟ್ಟೋದು, ಸ್ವಲ್ಪ ಹೊತ್ತು ಹೊರಗಡೆ ನಿಲ್ಲಿಸಿ ಮತ್ತೆ ಉಸಿರು ಒಳಗೆ ತೆಗೆದುಕೊಂಡು ಮತ್ತೆ ಒಳಗಡೆ ಆ ಒಂದು ಉಸಿರನ್ನ ತಡೆ ಹಿಡಿಯೋದು. ಅಂದರೆ ಇಲ್ಲಿ ಕುಂಭಕ ಅಂತ ಬರ್ತದೆ ಯೋಗದಲ್ಲಿ. ಹಾಗೆ ಹೊರಗಡೆ ಒಳಗಡೆ ಉಸಿರನ್ನು ತಡೆದು ಮಾಡ್ತಕ್ಕಂಥ ಪ್ರಕ್ರಿಯೆಗೆ ನಾಡಿಶುದ್ಧಿ ಅಂತ ಹೇಳ್ತಾರೆ. ಆ ಉಸಿರನ್ನು ತಡೆದೇ ಮಾಡ್ತಕ್ಕಂಥದ್ದಕ್ಕೆ ಅನುಲೋಮ ವಿಲೋಮ ಅಂತ ಕರೀತಾರೆ. ಹೀಗೆ ಮಾಡೋದು ಅತ್ಯಂತ ಉಪಯೋಗಕಾರಿ ಅಂತ ಹೇಳ್ಬೋದು. ಅರ್ಥ ಆಯಿತಾ? ಹೀಗೆ ಮಾಡೋದು ಭಾಳ ಮುಖ್ಯವಾಗಿ. ಆದಮೇಲೆ ನಿಮ್ಮ ಶರೀರದ ಸಮತೋಲನ ಕಾಯ್ದುಕೊಳ್ಳಿಕ್ಕೆ
ನಾಡಿಶುದ್ಧಿ ಪ್ರಾಣಾಯಾಮ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಇದರ ಬಗ್ಗೆ ಸಂಪೂರ್ಣ ವಿವರಣೆ ನಿಮಗೆ ಬೇಕು ಅಂತ ಹೇಳಿದರೆ ವೈದ್ಯ ಶ್ರೀ ಚನ್ನಬಸವಣ್ಣ ನಾಡಿಶೋಧನ ಪ್ರಾಣಾಯಾಮ ಅಂತ ಯೂಟ್ಯೂಬ್ನಲ್ಲಿ ನೀವು ಸರ್ಚ್ ಮಾಡಿದ್ರೆ ಅದರದ್ದು ಅರ್ಧ ಗಂಟೆದೊಂದು ವಿಶೇಷ ವಿಡಿಯೋ ಇದೆ, ಅದರ ಸಂಪೂರ್ಣ ಮಾಹಿತಿ ನಿಮಗೆ ಸಿಗ್ತದೆ. ಇನ್ನಿದಾದ ಮೇಲೆ ಮನಸ್ಸು ಪ್ರಸನ್ನವಾಗಿದ್ದರೆ ಮಲಬದ್ಧತೆ ಸಮಸ್ಯೆಗೆ ನಿವಾರಣೆ. ಅದಕ್ಕಾಗಿ ಭ್ರಾಮರಿ ಪ್ರಾಣಾಯಾಮ. ಹೀಗೆ ಭ್ರಾಮರಿ ಪ್ರಾಣಾಯಾಮ ಮಾಡೋದು. ಈ ಪ್ರಾಣಾಯಾಮಗಳನ್ನು ಮಾಡೋದರಿಂದ ನಿಮ್ಮಲ್ಲಿ ಮನಸ್ಸು ಪ್ರಸನ್ನವಾಗ್ತದೆ, ಸಹಜವಾಗ್ತದೆ, ಮನಸ್ಸಿನ ಎಲ್ಲ ದ್ವಂದ್ವಗಳು ಕಮ್ಮಿ ಆಗ್ತವೆ. ಭ್ರಾಮರಿ ಪ್ರಾಣಾಯಾಮ. ಈ ಪ್ರಾಣಾಯಾಮವನ್ನು ನೀವು ಸಹಜವಾಗಿ ಯಾವಾಗ ಬೇಕಾದರೂ ಮಾಡ್ಬೋದು. ಕಪಾಲಭಾತಿ ಪ್ರಾಣಾಯಾಮ ಆದರೆ ನೀವು ಖಾಲಿ ಹೊಟ್ಟೆಲೇ ಮಾಡಬೇಕಾಗುತ್ತೆ. ಭ್ರಾಮರಿ ಮತ್ತು ನಾಡಿಶೋಧನ ಪ್ರಾಣಾಯಾಮನ ನೀವು ಯಾವಾಗ ಬೇಕಾದರೂ ಮಾಡ್ಬೋದು ಅಭ್ಯಾಸವನ್ನು. ಹೀಗೆ ಇವುಗಳನ್ನ ಒಟ್ಟಿನಲ್ಲಿ ಬೆಳಗ್ಗೆ ಎದ್ದು ನೀವು ಮಾಡೋದರಿಂದ ನಿಮ್ಮ ಮಲಬದ್ಧತೆ ಅಜೀರ್ಣದ ಸಮಸ್ಯೆಗೆ ಶಾಶ್ವತವಾಗಿರ್ತಕ್ಕಂಥ ಪರಿಹಾರ ದೊರೀತದೆ. ಆದರೆ ಮಾಡುವ ಮನಸ್ಥಿತಿ, ಮಾಡುವ ಸಹನೆ, ತಾಳ್ಮೆ, ಏಕಾಗ್ರತೆ ಇದರಲ್ಲಿ ಬಹಳ ಮುಖ್ಯ ಆಗ್ತದೆ. ಇದನ್ನು ನೀವು ಎಚ್ಚರ ವಹಿಸಬೇಕು. ಯಾಕಂದರೆ ಯೋಗ ಅಂದರೆ ಕೇವಲ ಕೃತಕ ಅಭ್ಯಾಸ ಅಲ್ಲ, ಇಲ್ಲಿ ಭಾಳ ಶ್ರದ್ಧೆ ಇರಬೇಕು. ಕೆಲವು ಜನ ಮಾಡ್ತಿರ್ತಾರೆ ಯೋಗ ಪ್ರಾಣಾಯಾಮ ಮಾಡ್ತಾ ಮಾಡ್ತಾನೆ ಎಲ್ಲೆಲ್ಲೂ ಗಮನ ಇರ್ತದೆ, ಏಕಾಗ್ರತೆ ಇರೋದಿಲ್ಲ. ಹಾಗಾಗಿ ಏಕಾಗ್ರತೆಯನ್ನು ವಹಿಸ್ತಕ್ಕಂಥದ್ದು ಇವೆಲ್ಲ ಆರೋಗ್ಯಕರವಾಗಿರ್ತಕ್ಕಂಥದ್ದು. ಇನ್ನು ಯೋಗ ಸಾಧನೆ ಮಾಡಬೇಕಂದ್ರೆ ಅದರಲ್ಲೂ ಭಾಳ ವಿಶೇಷವಾಗಿರ್ತಕ್ಕಂಥ ಅಂಶಗಳಿದ್ದಾವೆ. ಅವುಗಳನ್ನ ನೀವು ಸಾಧಕರ ಹತ್ರ ಮಾತ್ರ ಕಲಿಯಬೇಕು. ಏನಾದರೂ ಹೆಚ್ಚು ಕಮ್ಮಿ ಮಾಡಿಕೊಂಡ್ರೆ ಜೀವಕ್ಕೆ ತೊಂದರೆ ಆಗ್ತದೆ. ಅದಕ್ಕೆ ಪ್ರಾಣಾಯಾಮ ಸರಿಯಾಗಿ ಮಾಡಿದರೆ ಪ್ರಾಣಾಯಾಮ ಸರಿ ತಪ್ಪಿದರೆ ಪ್ರಾಣಕ್ಕೆ ಯಮ ಆಗ್ತದೆ. ನಾನೀಗ ಹೇಳಿದ್ದೀನಿ ಕಪಾಲಭಾತಿ, ನಾಡಿಶುದ್ಧಿ, ಭ್ರಾಮರಿ ಈ ಪ್ರಾಣಾಯಾಮಗಳನ್ನು ನೀವು ಒಳ್ಳೆ ಗುರುಗಳ ಹತ್ರ ಕಲಿತ್ರೆ ನಿಮ್ಮಲ್ಲಿ ಏನಾಗ್ತದೆ ಅದ್ಭುತ ಬದಲಾವಣೆ ಬರ್ತದೆ. ನಮ್ಮಲ್ಲಿ ಆಶ್ರಮದಲ್ಲಿ 5 ದಿವಸದ ಯೋಗ ಶಿಬಿರ ಮಾಡ್ತೇವೆ. ಆ 5 ದಿವಸದ ಯೋಗ ಶಿಬಿರದಲ್ಲಿ ಅವರಿಗೆ ಈ ಆಯುರ್ವೇದ ದಿನಚರ್ಯ, ಋತುಚರ್ಯ, ಯೋಗ, ಪ್ರಾಣಾಯಾಮ ಇವನ್ನೆಲ್ಲ ಹೇಳಿಕೊಡ್ತೇವೆ. ಇದನ್ನು ಮಾಡೋದರಿಂದ 5 ದಿವಸದಲ್ಲಿ ಅದ್ಭುತವಾಗಿರ್ತಕ್ಕಂಥ ಪರಿಣಾಮಕಾರಿ ಅವರಿಗೆ ಅನುಭವ ಆಗ್ತದೆ, ಒಳ್ಳೆಯದಾಗ್ತದೆ. ಅದಕ್ಕಾಗಿ ಈ ಒಂದು ಯೋಗ ಶಿಬಿರಗಳಿಗೂ ತಾವು ಸೇರಿಕೊಳ್ಬೋದು. 5 ದಿವಸ ವಿಶೇಷವಾಗಿರ್ತಕ್ಕಂಥ ಯೋಗ ಶಿಬಿರಗಳಿರ್ತವೆ, ಅಲ್ಲಿ ಸೇರಿಕೊಳ್ಳೋದ್ರ ಮೂಲಕ ತಮ್ಮ ಆರೋಗ್ಯದ ಸಮಸ್ಯೆಗಳಿಗೆ ಪರಿಹಾರವನ್ನು ಕಂಡುಕೊಳ್ಬೋದು. ಗುಣವಾಗದ ಕಠಿಣ ಕಾಯಿಲೆಗಳಿದ್ದರೆ ಅದಕ್ಕೆ ಯೋಗ ಆಯುರ್ವೇದದಲ್ಲಿ ಪರಿಹಾರ ಇದೆ. ಆದರೆ ಕಂಡುಕೊಳ್ಳುವ ಪ್ರಾಮಾಣಿಕ ಪ್ರಯತ್ನವನ್ನು ನಾವು ಮಾಡಬೇಕಂತಕ್ಕಂಥ ಮಾತನ್ನು ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತದೆ. ತಮ್ಮೆಲ್ಲರಿಗೂ ಭಕ್ತಿಯ ಶರಣು ಶರಣಾರ್ಥ.